ಯಾಕಂದ್ರೆ ಕಿನಾಲ್ಕ ನೀರು ಬಿಡಿಸ್ಬಾರ್ದು ಆಗಿತ್ತು ಆಂಬಲ್ ಸಾವಕಾಶ ಬರತ್ತೀರಿ ಎಲ್ಲರೂ ಅಳಿಗಾಡ್ಕೋತ ಆ ಕಡೆ ಈ ಕಡೆ ನೋಡಾತನ ಜಲ್ದಿ ಬರವಾರಿ ಅದಕ್ಕೆ ಕಿನಾಲ್ ನೀರು ಬಿಟ್ಟಾಂಕುಲ್ ಎಲ್ಲ ಅಲ್ಲೇದ್ರಿ ಅದಕ್ಕೆ ನೀರು ಬರ್ತೈತಿ ಇನ್ನೂ 7-8 ದಿವಸ ಒಳಗೂ ಬರ್ತೈತಿ ಅದಕ್ಕೆ ಆರಾಮಾಗಿ ರೈತರು ಕೆಲಸ ಮಾಡ್ರಿ ಅದಕ್ಕೆ ಇವತ್ತು ಯಾಕಂದ್ರೆ ಯಡಿಯೂರಪ್ಪನವ್ರು ನಮ್ದು ಆದ ತಕ್ಷಣ ಅವರು ಭಾಷಣ ಮಾಡಿ ನೆಕ್ಸ್ಟ್ ಬೈರೂರಿಗೆ ಹೋಗ್ತಾಯಿದ್ರು ಆದಷ್ಟು ಕಾರ್ಯಕ್ರಮ ಬೇಗನೆ ಮುಗಿಸ್ತಾ ಇದ್ದೀವಿ ಇದೀಗ ಸನ್ಮಾನ್ಯ ಸುರೇಶ್ ಅಂಗಡಿ ಅವರು ತಾವು ಅವ್ರು ಮನವಿ ಮಾಡಿರಿ ಯಾಕಂದ್ರೆ 4ನೇ ಸಲ ಲೋಕಸಭೆ ಚುನಾವಣೆಗೆ ನನಗೆ ಆಶೀರ್ವಾದ ಮಾಡಬೇಕು ಗೆಲ್ಲಿಸಬೇಕು ಈ ಭಾಗದಿಂದ ಮತ್ತೊಂದು ಸಲ ಸೇವಾ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಮಾನ್ಯ ಸುರೇಶ್ ಅಂಗಡಿ ಅವರು ವಿನಂತಿ ಮಾಡಿದರು ನಾವೆಲ್ಲರೂ ಅರಭಾವಿ ಹಾಗೂ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರು ಎಲ್ಲ ಮತದಾರ ಪ್ರಭುಗಳು ಈ ಸಲ ನಾವು ಅತಿ ಹೆಚ್ಚಿನ ಬಹುಮತದಿಂದ ಗೋಕಾಕ್ ಹಾಗೂ ಅರಭಾವಿ ವಿಧಾನಸಭಾ ಕ್ಷೇತ್ರದಿಂದ ಅವರಿಗೆ ಆಶೀರ್ವಾದ ಮಾಡಬೇಕಾದ್ರೆ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ ನಾನು ತಾವೆಲ್ಲರೂ ಯಾಕಂದ್ರೆ ಭಾಳ ಕಡೆ ಎಲ್ಲರೂ ನಮ್ಮ ಅರಭಾವ್ ಕ್ಷೇತ್ರ ಇರ್ಬೋದು ಗೋಕಾಕ್ ಇರ್ಬೋದು ತಾವೆಲ್ಲರೂ ಲೋಕಸಭಾ ಸದಸ್ಯರ ಬಗ್ಗೆ ಕೆಲವೊಂದು ವಿಚಾರಣೆ ಇರ್ತದೆ ನಿಮ್ಗೆ ಯಾಕಂದ್ರೆ ಭಾಳ ಕಡೆ ಎಲ್ಲರೂ ತಾವು ಏನು ಮಾಡ್ತೀರಿ ಅಂದ್ರೆ ಲೋಕಸಭಾ ಸದಸ್ಯರು ಅಲ್ಲಿ ಬಂದಿಲ್ಲ ಕೆಲಸ ಆಗಿಲ್ಲ ತಾವೆಲ್ಲರೂ ಕೆಲವೊಂದು ಕಡೆ ಹೇಳಿದ್ರೆ ಆದರೆ ಲೋಕಸಭಾ ಸದಸ್ಯರ ವ್ಯಾಪ್ತಿ ಭಾಳ ಕಡಿಮೆ ಇರ್ತೈತೆ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂದ್ರೆ ನಾನೊಬ್ಬರು ಎಂ ಪಿ ಅವ್ರನ್ನ ಕೇಳಿ ನಾ ಯಾಕಂದ್ರೆ ಕೇಳಿದಾಗ ಅವ್ರು ಕೇಂದ್ರ ಸರ್ಕಾರದಿಂದ ನೇರವಾಗಿ ನನಗೊಂದು ಬಿಸ್ಲರಿ ಬಾಟ್ಲಿ ಸೇರಿ ತಂದು ಕೊಡೋಕ್ಕಾಗಲ್ಲ ನಿಮಗಂದ್ರೆ ಯಾಕೆ ಕೊಡೋಕ್ಕಾಗಲ್ಲ ಅಂದ್ರೆ ಕೇಂದ್ರದ ಎಂ ಪಿಗೆ ನೇರವಾಗಿ ರಾಜ್ಯ ಸರ್ಕಾರ ನಮ್ಮ ಕ್ಷೇತ್ರ ಕೆಲಸ ಮಾಡೋಕೆ ಯಾವುದೂ ಪವರ್ಸ್ ಇಲ್ಲ ರಾಜ್ಯ ಸರ್ಕಾರ ಅದನ್ನು ರಿಕಮೆಂಡ್ ಮಾಡಬೇಕು ಅಲ್ಲಿದ ಸ್ಯಾಂಕ್ಷನ್ ಆದಾಗ ರಾಜ್ಯ ಸರ್ಕಾರ ಮುಖಾಂತರ ನಮ್ಮ ಅಂದ್ರೆ ರಾಜ್ಯಕ್ಕೆ ನಮ್ಮ ಕ್ಷೇತ್ರ ಕೆಲಸ ಬರ್ತೈತೆ ಅದಕ್ಕೆ ಎಂ ಪಿ ಅವ್ರು ಕೆಲಸ ಮಾಡಿಲ್ಲ ಮಾಡಿಲ್ಲ ದಯಮಾಡಿ ಯಾರು ಬೇಯಕ್ಕೆ ಹೋಗ್ಬಾರ್ರಿ ಯಾಕಂದ್ರೆ ವ್ಯವಸ್ಥೆ ಹಂಗೆ ಇರ್ತೈತೆ ಅದು ಅದಕ್ಕೆ ಅವ್ರದ್ದು ಏನಾರು ಅವ್ರ ಕಡೆ ಇರೋದೈತಿ ಅಂದ್ರೆ ಅವ್ರು ಲೋಕಸಭಾ ಫಂಡ್ ಇರ್ತೈತೆ 5 ಕೋಟಿ ಅದನ್ನ ನೇರವಾಗಿ ಕೊಡ್ಬೋದು ಅದಕ್ಕೆ ದಯಮಾಡಿ ಎಲ್ಲರೂ ಲೋಕಸಭಾ ಆಯ್ಕೆಯಾದವರು ದಿಲ್ಲಿಯಲ್ಲಿ ಕೂತು ದೇಶದ ಅಂದ್ರೆ ದೇಶದ ಬಗ್ಗೆ ದೇಶದ ನೀತಿಗಳ ಬಗ್ಗೆ ಅವರೆಲ್ಲ ಕೆಲಸ ಮಾಡ್ಬೇಕಾಗ್ತೈತೆ ಇಲ್ಲಿ ಅದಕ್ಕೆ ದಯಮಾಡಿ ತಾವು ಅರ್ಥ ಮಾಡ್ಕೊಂಡು ಲೋಕಸಭಾ ಸದಸ್ಯರು ಅಲ್ಲಿ ಬಂದಿಲ್ಲ ಈ ಕೆಲಸ ಇಲ್ಲೈತೆ ದಯಮಾಡಿ ಅವ್ರ ಮ್ಯಾಗ ಅಪವಾದ ಇಡಾಕಬೇಡ್ರಿ ಯಾಕಂದ್ರೆ ಶಾಸಕರಿಗೆ ಹೆಚ್ಚಿನ ಪವರ್ಸ್ ಇರ್ತೈತಿ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಪವರ್ಸ್ ಇರ್ತೈತಿ ಆ ಸರ್ಕಾರ ಮುಖಾಂತರ ಮಾಡ್ಬೇಕಾದ್ರೆ ನಾನು ಸುರೇಶ್ ಅಂಗಡಿ ಅವ್ರಿಗೆ ಒಂದೇ ವಿನಂತಿ ಮಾಡ್ಕೊಂಡ್ರೆ ನೀವು 4ನೇ ಬಾರಿ ಯಾಕಂದ್ರೆ ದೇವ್ರ ದಯದಿಂದ ಜನರ ಆಶೀರ್ವಾದ ಆಯ್ಕೆ ಆದ ಬಂದ ನಂತರ ಗೋಕಾಕ್ ವಿಧಾನಸಭಾ ಕ್ಷೇತ್ರ ಅರಭಾ ವಿಧಾನಸಭಾ ಕ್ಷೇತ್ರ ಒಂದು ಕೆಲಸ ಮಾಡಿಕೊಡತ್ತಿದ್ದೀನಿ ಏನು ಹೇಳಿದ್ರೆ ರಾಜ್ಯ ಸರ್ಕಾರದಿಂದ CRF ರೋಡ್ ಸಂಬಂಧ ನಾವು ರಿಕಮೆಂಡ್ ಮಾಡ್ತೀವಿ ನೀವೊಂದು ನಮಗೊಂದು 300 ಕೋಟಿ ರೋಡ್ ಕಟ್ಟಿ ಕೊಡಿಸ್ಬಿಡ್ರಿಪ್ಪ ಸಾಕು 5 ವರ್ಷವಾಗ ನಿಮಗೇನು ಕೇಳೋದಿಲ್ಲ ಯಾಕಂದ್ರೆ ನಮ್ಮ ಯಾಕಂದ್ರೆ ಗೋಕಾಕ್ ಅರಭಾ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಶುಗರ್ ಫ್ಯಾಕ್ಟ್ರಿ ಇದಾವೆ ಸಿಮೆಂಟ್ ಫ್ಯಾಕ್ಟ್ರಿ ಇದಾವೆ ನಮ್ಮ ರೋಡ್ ಎಷ್ಟು ಮಾಡಿದ್ರು ರೋಡ್ ಹಾಳಾಗ್ತಾವೆ ನೀವು ದಯಮಾಡಿ ಒಂದು 300 ಕೋಟಿ ನಾವು ರಾಜ್ಯ ಸರ್ಕಾರ ರಿಕಮೆಂಡ್ ಮಾಡ್ತೀವಿ ನೀವು 2 ವಿಧಾನಸಭಾ ಕ್ಷೇತ್ರಕ್ಕೆ ಅಷ್ಟು ಅಮೌಂಟ್ ಕೊಟ್ಬಿಟ್ರೆ ಒಂದು 5 ವರ್ಷದೊಳಗೆ ನಾವೆಲ್ಲ ರಸ್ತೆ ಮಾಡ್ತೀವಿ ಅಂತೇಳಿ ಈ ಥರ ಮಾತು ತಗೊಂಡಿವಿ ಅವರು ಮಾಡಿಕೊಡ್ತು ಅಂದರು ನಾವೆಲ್ಲರೂ ಈ ಸಲ ಮೊನ್ನೆ ಯಾಕಂದ್ರೆ MLA ಎಲೆಕ್ಷನ್ ಮತ್ತೊಂದು ವ್ಯತ್ಯಾಸ ಐತೆ ಅಂತೇಳಿ ದಯಮಾಡಿ ಯಾರು ತಲೆಯಾಗಿ ಇಟ್ಕೋಬಾರ್ದು ಯಾಕಂದ್ರೆ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಗೆ ಮಾಡಬೇಕಾಗ್ತೈತಿ ನಾವು ಹಾಕುವಂಥ ಓಟು ಸನ್ಮಾನ್ಯ BS ಯಡಿಯೂರಪ್ಪನವ್ರಿಗೆ ಹೋಗ್ತೈತಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಹೋಗ್ತೈತಿ ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕಿ ಆಶೀರ್ವಾದ ಮಾಡೋಣ ಯಾಕಂದ್ರೆ ದೇಶ ಗಟ್ಟಿಯಾಗಿತ್ತಂದ್ರೆ ನಾವು ಗಟ್ಟಿಯಾಗಿರ್ತೀವಿ ಯಾಕಂದ್ರೆ ಮೊದಲು ನಮಗೆ ಮೊದಲು ದೇಶ ಆಮೇಲೆ ನಾವು ಅದಕ್ಕೆ ಈ ದೇಶ ನಡುವಂಥ ಶಕ್ತಿ ದೇವರು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಕೊಟ್ಟಿದ್ದಾರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ಈ ಕಡೆ ಯಾಕಂದ್ರೆ ಸನ್ಮಾನ್ಯ ಸುರೇಶ್ ಅಂಗಡಿ ಅವ್ರನ್ನ ಇಲ್ಲಿ ಗೆಲ್ಲಿಸೋಣ ಚಿಕ್ಕೋಡಿನ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರು ಗೆಲ್ಲಿಸಿ ಎರಡೂ ಇದು ಪಾರ್ಲಿಮೆಂಟ್ನಿಂದ ಅವ್ರು ಗೆದ್ದು ಹೋಗಿದ್ದಾರೆ ಇನ್ನೂ ಹೆಚ್ಚಿನ ಶಕ್ತಿ ನಮ್ಗೆ ಎಲ್ಲರಿಗೂ ಬರ್ತೈತಿ ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಹೇಳಿದ್ದಾರೆ ಯಾಕಂದ್ರೆ ರಾಜ್ಯದಲ್ಲಿ ನಾವು ಸುಮಾರು 20-22 ಸೀಟ್ ಗೆದ್ದದ್ದಾತಂದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಒಳ್ಳೆ ಭವಿಷ್ಯ ಐತೆ ಅದನ್ನೆಲ್ಲ ನಾವು ಬಿಚ್ಚಿ ಹೇಳೋಕ್ಕಾಗೋದಿಲ್ಲ ನಿಮ್ಗೆ ಗೆದ್ದದ್ದಾತಂದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಒಳ್ಳೆ ಭವಿಷ್ಯ ಐತೆ ಅದನ್ನೆಲ್ಲ ನಾವು ಬಿಚ್ಚಿ ಹೇಳೋಕ್ಕಾಗೋದಿಲ್ಲ ನಿಮ್ಗೆ ಗೆದ್ದದ್ದಾತಂದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಒಳ್ಳೆ ಭವಿಷ್ಯ ಐತೆ ಅದನ್ನೆಲ್ಲ ನಾವು ಬಿಚ್ಚಿ ಹೇಳೋಕ್ಕಾಗೋದಿಲ್ಲ ನಿಮ್ಗೆ ವಿಶೇಷ ಅಂದ್ರೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಗೆ ಇನ್ನೊಂದು ಹೆಚ್ಚಿನ ಶಕ್ತಿ ಸಿಕ್ಕೈತಿ ಆ ಶಕ್ತಿ ಹೆಂಗತ್ ನಿಮಗೂ ಗೊತ್ತೈತಿ ಆ ಶಕ್ತಿ ಮುಖಾಂತರ ಇನ್ನೂ ಹೆಚ್ಚಿನ ನಮಗೆ ಅನುಕೂಲ ಆಗ್ತೈತಿ ಯಾಕಂದ್ರೆ ವಿಶೇಷ ಅಂದ್ರೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಗೆ ಇನ್ನೊಂದು ಹೆಚ್ಚಿನ ಶಕ್ತಿ ಸಿಕ್ಕೈತಿ ಆ ಶಕ್ತಿ ಹೆಂಗತ್ ನಿಮಗೂ ಗೊತ್ತೈತಿ ಆ ಶಕ್ತಿ ಮುಖಾಂತರ ಇನ್ನೂ ಹೆಚ್ಚಿನ ನಮಗೆ ಅನುಕೂಲ ಆಗ್ತೈತಿ ಯಾಕಂದ್ರೆ ವಿಶೇಷ ಅಂದ್ರೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಗೆ ಇನ್ನೊಂದು ಹೆಚ್ಚಿನ ಶಕ್ತಿ ಸಿಕ್ಕೈತಿ ಆ ಶಕ್ತಿ ಹೆಂಗತ್ ನಿಮಗೂ ಗೊತ್ತೈತಿ ಆ ಶಕ್ತಿ ಮುಖಾಂತರ ಇನ್ನೂ ಹೆಚ್ಚಿನ ನಮಗೆ ಅನುಕೂಲ ಆಗ್ತೈತಿ ಯಾಕಂದ್ರೆ ಆ ಶಕ್ತಿ ಮುಖಾಂತರ ಗೋಕಾಕ್ ಅರಭಾ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸನ್ಮಾನ್ಯ ಸುರೇಶ್ ಅಂಗಡಿ ಅವ್ರು ಲೀಡ್ ಆಗ್ತೈತಿ ಆ ಶಕ್ತಿಯನ್ನು ನಾವು ಉಪಯೋಗ ಮಾಡ್ಕೊಂಡು ಈ ಸಲ ನಾವು ಸುರೇಶ್ ಅಂಗಡಿ ಅವರಿಗೆ
ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸುಮಾರು 2 ಲಕ್ಷ ಅಂತರ ಮತಗಳಿಂದ ಅವ್ರನ್ನ ಗೆಲ್ಲಿಸಿ ಕಳಿಸುವಂತೆ ಎಲ್ಲರೂ ನಾವು ಇವತ್ತನ್ನು ಪಣ ತೋಡೋಣ, ಕೆಲಸ ಮಾಡೋಣ. ಈ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡೋಣ. ಯಾಕಂದ್ರೆ ನಾವೆಲ್ಲ ಈ ಸೀಟ್ ಗೆಲ್ಲಿಸಿಕೊಟ್ಟಿದ್ದಾರೆ. ಈ ಶಕ್ತಿಯೆಲ್ಲ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ಶಕ್ತಿ ಬರ್ತೈತಿ. ಆ ಶಕ್ತಿ ಮುಖಾಂತರ ರಾಜ್ಯದಲ್ಲಿ ಇನ್ನೂ ಕೆಲಸ ಮಾಡುವಂಥ ಸಾಕಷ್ಟು ಅವಕಾಶ ಇರ್ತೈತಿ. ಇದನ್ನೆಲ್ಲ ನಮ್ಮೆಲ್ಲ ಅರಮಾ ವಿಧಾನಸಭಾ ಕ್ಷೇತ್ರ ಕಾರ್ಯಕರ್ತರ ವಿನಂತಿ ಮಾಡ್ಕೋತೀನಿ. ಮೊನ್ನೆ MLA ಎಲೆಕ್ಷನ್ ಹಂಗಾಗೈತಿ ಹಿಂಗಾಗೈತಿ ಏನೂ ತಲೆ ಇಟ್ಕೋಬೇಡ್ರಿ. ಒಂದೊಂದ್ಸಲ ತಪ್ಪುಗಳಾಗ್ತಾವೆ, ತಪ್ಪನ್ನು ತಿದ್ಕೊಂಡು ಸರಿ ಮಾಡ್ಕೊಂಡು ಮುಂದೆ ಯಾವ ತಪ್ಪಾಗದಂಗೆ ಮಾಡ್ಕೊಂಡು ಸುರೇಶ್ ಅಂಗಡಿ ಅವ್ರು ನಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿ ಕೆಲಸ ಮಾಡ್ಕೊಂಡವನ ಅದನ್ನೆಲ್ಲ ಬಿಟ್ಟು ತಾವು ಹೆಚ್ಚಿನ ಪ್ರಮಾಣದಲ್ಲಿ ಅರಬಾಂ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಲ ಕನಿಷ್ಠ 50,000 ಲೀಡರ್ ನಾವು ಕೊಡಬೇಕಂತೇಳಿ ತಾವೆಲ್ಲ ಪಣ ತೊಡಬೇಕಾಗ್ತೈತಿ. ಯಾಕಂದ್ರೆ MLA ಎಲೆಕ್ಷನ್ ತಾವೆಲ್ಲ 47,000 ಲೀಡರ್ ಗೆಲ್ಲಿಸಿದ್ರೆ ನನಗೆ 50,000 ನಾವು ಈ ಸಲ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಸುರೇಶ್ ಅಂಗಡಿ ಅವ್ರಿಗೆ ಆಶೀರ್ವಾದ ಮಾಡೋಣ. ಆ ಆಶೀರ್ವಾದ ಮುಖಾಂತರ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಗೋಕಾಕ್ ತಾಲೂಕು, ಮೂಡಲಗಿ ತಾಲೂಕು ಇನ್ನೂ ಹೆಚ್ಚಿನ ಕೆಲಸ ಮಾಡೋಣ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ತಾವು 23 ತಾರೀಕು ತಾವೆಲ್ಲರೂ ಎಷ್ಟು ಬಿಸಿಲಿದ್ರು ತಾವೆಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸಿ ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ, ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡುವಂಥ ಕೆಲಸ ತಾವೆಲ್ಲ ಕಾರ್ಯಕರ್ತರು ಮುಖಂಡರು ಮತದಾರರು ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ. ಈ ನನ್ನ ಭಾಷಣ ಮುಗಿದ ತಕ್ಷಣ ಸನ್ಮಾನ್ಯ BS ಯಡಿಯೂರಪ್ಪನವರು ಎಲ್ಲ ವಿಷಯ ಹೇಳ್ತಾರೆ, ತಾವೆಲ್ಲರೂ ಶಾಂತಿಯಿಂದ ಕೇಳಬೇಕು ಹೇಳ್ತಾ ಇವತ್ತಿಂಥ ಕೆಟ್ಟ ಬಿಸಿಲಲ್ಲೂ ತಾವೆಲ್ಲ ಇಷ್ಟೆಲ್ಲ ಜನ ಬಂದಿದ್ದಕ್ಕಾಗಿ ಮತ್ತೊಂದ್ಸಲ ತಮಗೆ ಸ್ವಾಗತ ಮಾಡಿ ಧನ್ಯವಾದನ ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.